ಡಿಸೆಂಬರ್ 19th 2019ಗೆ ನನ್ನ ಹಸ್ಬೆಂಡ್ನಲ್ಲಿ ಕಂಪ್ನಿಯವರು ಹ್ಯಾಂಡ್ ಓವರ್ ಮಾಡ್ತಾರೆ. ಹ್ಯಾಂಡ್ ಓವರ್ ಮಾಡಿದ ನಂತರ ಏನೇನು ಪ್ರೊಸೀಜರ್ ಮಾಡಬೇಕು ಕಾನೂನು ಪ್ರಕಾರ ಅದಕ್ಕೆಲ್ಲ ಹೋರಾಟ ಮಾಡಿಕೊಂಡು ನನಗೆ ಸಪೋರ್ಟ್ ಆಗಿ ನಿಂತಿದ್ದು ಲೋಕೇಶ್ ಶಂಕರ್ ಕಟ್ಟೆಯವರು. ಹಾಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಒಬ್ಬೊಬ್ಬರ ಹೆಸರು ನನಗೆ ಹೇಳ್ತಾ ಇರಲಿಕ್ಕಾಗಲ್ಲ ಇಲ್ಲಿ. ಎಲ್ಲರೂ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅವರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಈ ಇನ್ಸಿಡೆಂಟ್ ಆದಾಗ ನಾವು ತುಂಬ ದೇವರಿಗೆ ಹರಕೆ ಇಟ್ಟಿದ್ದೀವಿ. ಹರಕೆ ಇಟ್ಟಿದ ನಂತರ ಡಿಸೆಂಬರ್ 2020th ಎಂಡಿಗೆ ನಾವು ಕೊರಗಜ್ಜ ಟೆಂಪಲಿಗೂ ಹರಕೆ ಇಟ್ಟಿದ್ವಿ. ಹರಕೆ ಇಟ್ಟಿದ ನಂತರ ಅವರು ಅಲ್ಲಿ ಹೇಳ್ತಾರೆ ಇನ್ನೊಂದು 3 ಮಂತಲ್ಲಿ ಕ್ಲಿಯರ್ ಆಗುತ್ತೆ, ಅವರದ್ದು ಏನು ತಪ್ಪಿಲ್ಲ ಅಂತ ಹೇಳಿದರು. ಈಗ ಸುಮ್ಮನೆ ಡಿಲೇ ಮಾಡ್ತಾ ಇದ್ದಾರೆ, ಬೇಗ ಬರ್ತಾರೆ ಅವರು ಮಾರ್ಚ್ ಹಾಗೆ ಅಂತ ಹೇಳಿದರು. ಮಾರ್ಚ್ ಅಂದರೆ ಸ್ವಲ್ಪ ಕರೋನಾ ಎಲ್ಲ ಇರಲಿಕ್ಕೆ ಹೋಗಿ ಸ್ವಲ್ಪ ಡಿಲೇ ಆಗಿದೆ. ಟೋಟಲಿ ಬಂದಿದ್ದಾರೆ. ಅದೇ ಇವತ್ತು ನಾವು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಹರಕೆ ಮುಗಿಸಿ ಬಂದಿದ್ದೇವೆ ಇಲ್ಲಿಗೆ. ಕುತ್ತಾರು ಕೊರಗಜ್ಜ ಟೆಂಪಲಿಗೆ ಹೋಗಿ ಹರಕೆ ಮುಗಿಸ್ಕೊಂಡು ಬಂದಿದ್ದೇವೆ. ಮತ್ತು ನಾನು ದೇವ್ರ ಹತ್ರ ಇವತ್ತು ಬೇಡ್ಕೊಂಡಿದ್ದೇನೆಂದರೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಫೇಕ್ ಐ ಡಿ ಕ್ರಿಯೇಟ್ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು ದೇವರೇ ಅಂತ ಬೇಡ್ಕೊಂಡು ಬಂದಿದ್ದೇನೆ. ದೇವರು ಅದನ್ನು ಕೂಡ ನೆರವೇರಿಸಬೇಕಂತ ನಾನು ಕೇಳ್ಕೊಳ್ತೇನೆ.